ಬೀದರ್ ನಗರದಿಂದ ಬಾಲ್ಕಿ ಪಟ್ಟಣಕ್ಕೆ ಮತ್ತು ಕಮಲಾನಗರ ಪಟ್ಟಣಕ್ಕೆ ನೇರ ಸಂಪರ್ಕ ಕಲ್ಪಿಸುವ ಹೆದ್ದಾರಿ ಈಗ ಪ್ರಯಾಣಿಕರ ಪಾಲಿನ ಮೃತ್ಯುಕೂಪವಾಗಿದೆ. ಇಲ್ಲಿ ಕೇಂದ್ರ ಸರ್ಕಾರದ ಸಹಯೋಗದಿಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರಸ್ತೆ ಕಾಮಗಾರಿ ನಡೆಯುತ್ತಿದೆ. ಕಾಮಗಾರಿ ಸಲುವಾಗಿ ಬೀದರ್ ತಾಲೂಕಿನ ಲಾಲ್ಬಾಗ್ನಿಂದ ಖಾನಾಪುರದವರೆಗೆ, ಬಾಲ್ಕಿ ತಾಲೂಕಿನ ದನ್ನೂರಿನಿಂದ ಹಲ್ಬರ್ಗ ಗ್ರಾಮದವರೆಗೆ, ಬಾಲ್ಕಿ ತಾಲೂಕಿನ ತೆಂಗಾಪುರದಿಂದ ಅಂಬೆಸಂಗವಿ ಕ್ರಾಸ್ನವರೆಗೆ ಸಿಕ್ಕ ಸಿಕ್ಕಲ್ಲಿ ಅವೈಜ್ಞಾನಿಕವಾಗಿ ರಸ್ತೆ ಅಗೆದಿದ್ದಾರೆ. ಇದರಿಂದ ಸಂಚಾರ ಮಾಡಬೇಕಾದ ವಾಹನಗಳು ಪರದಾಡುವಂತಾಗಿದೆ. ಇರುವ ರಸ್ತೆಯೆಲ್ಲ ಅಗೆದು ಅಲ್ಲಲ್ಲಿ ಕಾಮಗಾರಿ ಆರಂಭಿಸಿದ್ದಾರೆ. ಏಕಕಾಲಕ್ಕೆ ಹೀಗೆ ರಸ್ತೆ ಅಗೆದು ಅವಾಂತರ ಸೃಷ್ಟಿಸಿದ್ದಕ್ಕೆ ಪ್ರಯಾಣಿಕರು ಸಂಕಷ್ಟಕ್ಕೆ ಸಿಲುಕುವಂತಾಗಿದೆ. ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಈ ಮಾರ್ಗದಲ್ಲಿ ಸುಗಮ ಸಂಚಾರಕ್ಕೆ ಕ್ರಮ ಕೈಗೊಳ್ಳಬೇಕು ಎಂದು ವಾಹನ ಸವಾರರು ಆಗ್ರಹಿಸಿದ್ದಾರೆ. ನೋಡಿ